ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಹಿರಿಯ ನಟರ ಪೈಕಿ ನಟ ಶ್ರೀನಿವಾಸ್ ಮೂರ್ತಿ ಕೂಡ ಒಬ್ಬರು. ಎಲ್ಲ ಸ್ಟಾರ್ ನಟರ ಜೊತೆಗೆ ಪೋಷಕ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇವರ ಮಗ ನವೀನ್ ಕೃಷ್ಣ ಕೂಡ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆಗಿನ ಕಾಲದಲ್ಲಿ ನೂರಾರು ಚಿತ್ರಗಳಲ್ಲಿ ಅಭಿನಯಿಸಿ ನಟ ಶ್ರೀನಿವಾಸ್ ಮೂರ್ತಿ ಜನಮನ್ನಣೆಯನ್ನು ಗಳಿಸಿದ್ರು. ಆದರೆ ಇದೀಗ ದಿಢೀರ್ ನಟ ಇದ್ದ ಸ್ವಂತ ಮನೆಯನ್ನು 7 ಸೈಟ್ಗಳನ್ನು ಕಳೆದುಕೊಂಡು ಸಂಪೂರ್ಣವಾಗಿ ಬೀದಿಗೆ ಬಿದ್ದಿದ್ದಾರೆ. ಈಗಲೂ ಸಹ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದಾರೆ ಅಂದರೆ ನೀವು ನಂಬಲೇಬೇಕು. ಹೌದು, ಅಸಲಿಗೆ ಶ್ರೀನಿವಾಸ್ ಮೂರ್ತಿಯವರ ಜೀವನದಲ್ಲಿ ಏನಾಯಿತು, ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಹೌದು, ಇತ್ತೀಚೆಗೆ ನಡೆದ ಸಂದರ್ಶನದಲ್ಲಿ ತಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನು ಹೇಳಿಕೊಂಡ ಹಿರಿಯ ನಟ ಮಗನನ್ನು ಹೀರೋ ಮಾಡಲು ಹೋಗಿ ಹತ್ತಿರತ್ತಿರ 2.25 ಕೋಟಿ ಸಾಲ ಮಾಡಿ ಸಾಲ ತೀರಿಸಲಾಗದೆ ಈ ಪರಿಸ್ಥಿತಿಗೆ ಬಂದರಂತೆ. ನಟ ನವೀನ್ ಕೃಷ್ಣ ನಟನೆಯ ದಿಮಾಕು ಸಿನಿಮಾ 2008 ತೆರೆ ಕಂಡಿತು. ಸಿನಿಮಾ ಚೆನ್ನಾಗಿದೆ ಎಂಬ ಹೊಗಳಿಕೆ ಬಂದರೂ ಕೂಡ ಗಲ್ಲಾಪೆಟ್ಟಿಗೆಯಲ್ಲಿ ಸದ್ದು ಮಾಡದೆ ಮುಗ್ಗರಿಸಿತು. ಇದರಿಂದಾಗಿ ಬ್ಯಾಂಕ್ನಲ್ಲಿ ತೆಗೆದುಕೊಂಡ ಸಾಲ ತೀರಿಸಲಾಗದೆ ಮನೆ ಮಠ ಮಾರಿ ಇದೀಗ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಇತ್ತ ಮಗನಿಗೆ ಕನ್ನಡ ಚಿತ್ರರಂಗದಲ್ಲಿ ಅಂತಹ ಅವಕಾಶಗಳು ಬರಲಿಲ್ಲ. ಈಗ ಕಿರುತೆರೆಗೆ ಹೋಗಿ ಸ್ವಲ್ಪ ಮಟ್ಟಿಗೆ ಹೆಸರು ಮಾಡಿದ್ದಾರೆ. ಚಿತ್ರರಂಗಕ್ಕೆ ಬರುವಾಗ ಬರೀ ಕೈನಲ್ಲೇ ಬಂದೆ, ಈಗಲೂ ಸಹ ಬರೀ ಕೈನಲ್ಲೇ ಇದ್ದೀನಿ ಅಂತ ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ. ಅಲ್ಲದೆ ಸ್ಟಾರ್ ನಟರು ಹೆಸರಿಗೆ ಮಾತ್ರ ಹಿರಿಯ ನಟರಿಗೆ ಸಹಾಯ ಮಾಡ್ತೀವಿ ಅಂತಾರೆ, ಆದರೆ ಯಾರೂ ಕೂಡ ಮಾಡಲ್ಲ ಅಂತ ಭಾವುಕರಾಗಿ ಮಾತನಾಡಿದ್ದಾರೆ. ಇನ್ನು ಈ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.